ಎಸ್ ಇನ ಮುಂದಿನ ಕ್ಷೇತ್ರ ಎಚ್ ಡಿ ಕೋಟೆ ಎಸ್ ಟಿ ಮೀಸಲು ಕ್ಷೇತ್ರ ಇಲ್ಲಿ ಅನಿಲ್ ಚಿಕ್ಕಮಾಧು ಹಾಲಿ ಶಾಸಕರು ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಇಂದ ಜಯಪ್ರಕಾಶ್ ಅಥವಾ ಕೃಷ್ಣ ನಾಯಕ್ ಬಿಜೆಪಿ ಇಂದ ಅಪ್ಪಣ್ಣ ಸಿದ್ದರಾಜು ಅಥವಾ ಕೃಷ್ಣ ನಾಯಕ್ ಹೌದು ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ಗೆ ಕ್ಲಿಯರ್ ಜೆ ಡಿ ಎಸ್ ಯಾರೋ ಗೊತ್ತಿಲ್ಲ ಬಿಜೆಪಿ ಯಾರೋ ಗೊತ್ತಿಲ್ಲ ಜೆ ಡಿ ಎಸ್ ಅಲ್ಲಿ ಮಿಸ್ ಆದ್ರೆ ಜಯಪ್ರಕಾಶ್ ಕರ್ಕೊಂಡು ಹೋಗ್ತಾರೆ ಬಿಜೆಪಿ ಅವರು ಕೃಷ್ಣ ನಾಯಕ್ ಟಿಕೆಟ್ ಮಿಸ್ ಆದ್ರೆ ಕೃಷ್ಣ ನಾಯಕ್ ಕರ್ಕೊಂಡು ಹೋಗ್ತಾರೆ ಕಾಯ್ತಾವ್ರೆ ಸೊ ಹಾಗಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲ್ಲಿ ಈ ಇನ್ನೂ ಗೊಂದಲಗಳಿರುವ ಕಾರಣ ಅನಿಲ್ ಚಿಕ್ಕಮಾಧು ಸದ್ಯಕ್ಕೆ ಸೇಫ್ ಇಲ್ಲಿ ಹೇಳ್ತಾರೆ ಕೃಷ್ಣ ನಾಯಕ್ ಒಳ್ಳೆ ಕೆಲಸ ಮಾಡವ್ರೆ ಹೌದು ಕೃಷ್ಣ ನಾಯಕ್ ಒಳ್ಳೆ ಕೆಲಸ ಮಾಡವ್ರೆ ವರ್ಕೌಟ್ ಆಗುತ್ತೆ ಏನಾರ ಬಿಜೆಪಿ ಇವೆಲ್ಲ ಕೂಡ ಚರ್ಚೆಗಳಿದೆ ನೋಡ್ಬೇಕೇನು ಅಂತ ಬಟ್ ಸದ್ಯಕ್ಕೆ ಇನ್ನು ಜೆ ಡಿ ಎಸ್ ಬಿಜೆಪಿ ಏನ ಚಿತ್ರಣ ಗೊತ್ತಿಲ್ಲದ ಕಾರಣ ಟ್ರೆಂಡ್ ಈ ಸರಿನೂ ಕೂಡ ಅನಿಲ್ ಚಿಕ್ಕಮಾಧು ಎಚ್ ಡಿ ಕೋಟೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಆಚೆ ಈಚೆ ಆಗ್ಬೋದು ರಿಸಲ್ಟ್ ಬದಲಾಗಬಹುದು ಕ್ಲಾರಿಟಿ ಸಿಕ್ಕಿದ ಮೇಲೆ ನಾವು ಈ ಜೀನಿ ಪ್ರಾಡಕ್ಟ್ನ 2 ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ ದಿನ ಬೆಳಗ್ಗೆ ಫಸ್ಟ್ ಕುಡಿಯೋದೇ ಅದನ್ನು ನಾವು ಸರ್ ತುಂಬ ಒಳ್ಳೆ ಪ್ರಾಡಕ್ಟು ಬಟ್ ನಮ್ಮ ದೇಶಿ ಪ್ರಾಡಕ್ಟು ಅದರಿಂದ ದಯವಿಟ್ಟು ತೊಗೊಂಡು ಎಲ್ಲರೂ ಇದನ್ನು ಉಪಯೋಗಿಸ್ಲಿ ಅಂತ ನನ್ನ ಆಸೆ ನಮ್ಮ ರೈತರಿಗೋಸ್ಕರ ಆದರೂ ತೊಗೊಂಡು ನೀವು ಮಾಡಬೇಕು ಇದನ್ನು ತಿನ್ಬೇಕು ಎಲ್ಲರೂ ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊಂಡು